ಹರಿಃ ಓಂ. ಓಂ ನಮೋ ಭಗವತೆ ವರಾಹರೂಪಾಯೇ ಭೂರ್ಭವ ಸ್ವ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದದಾಪಯ ಸ್ವಾಹ. ಓಂ ನಮೋ ಭಗವತೆ ವರಾಹರೂಪಾಯೇ ಭೂರ್ಭವ ಸ್ವ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದದಾಪಯ ಸ್ವಾಹ. ಓಂ ನಮೋ ಭಗವತೆ ವರಾಹರೂಪಾಯೇ ಭೂರ್ಭವ ಸ್ವ ಭೂಪತಯೇ ಭೂಪತಿತ್ವಂ ಮೇ ದೇಹಿ ದದಾಪಯ ಸ್ವಾಹ. ಎಲ್ಲರಿಗೂ ಭೂವರಹ ಸ್ವಾಮಿ ಜಯಂತಿಯ ಶುಭಾಶಯಗಳು. ನಾನು ಈ ದಿನ ನಿಮ್ಮೊಂದಿಗೆ ಭೂವರಹ ಸ್ವಾಮಿಯ ಪೂಜೆಯನ್ನು ಶೇರ್ ಮಾಡಿಕೊಳ್ತಾ ಇದ್ದೀನಿ. ಬರುವ ಶುಕ್ರವಾರ ಅಂದರೆ ಗೌರಿ ಹಬ್ಬದ ದಿನ ಭೂವರ ಸ್ವಾಮಿಯ ಜಯಂತಿ ಕೂಡ ಇದೆ. ಯಾರೆಲ್ಲ ಮನೆ ಮತ್ತು ಸೈಟು ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರು ಸ್ವಾಮಿಯನ್ನು 21 ದಿನ ಪೂಜೆ ಮಾಡಿ. ಈಗ ನಾನು ಹೇಳಿದ್ನಲ್ಲ ಆ ಶ್ಲೋಕನ ದಿನ 21 ಬಾರಿ ಹೇಳ್ಕೊಳ್ಳಿ, ಖಂಡಿತವಾಗಲಿ ನಿಮಗೆ ಒಳ್ಳೆಯದಾಗತ್ತೆ. ಮತ್ತು ಯಾರೆಲ್ಲ ಸೈಟ್ ತಗೊಂಡಿದ್ದೀರಾ ಅವರು ನಿಮ್ಮ ಸೈಟಿನಲ್ಲಿರುವ ಒಂದು ಮುಷ್ಟಿ ಮಣ್ಣನ್ನು ತಗೊಂಡು ಬಂದು ಬೌಲಲ್ಲಿ ಇಟ್ಬಿಟ್ಟು ಸ್ವಾಮಿಯ ಮುಂದೆ 21 ದಿನ ಪೂಜೆ ಮಾಡಿ. ಯಾರೆಲ್ಲ ಸೈಟ್ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅವರು ನಿಮ್ಮ ಮನೆಯ ತುಳಸಿ ಕಟ್ಟೆ ಅಥವಾ ನಿಮ್ಮ ಮನೆಯಲ್ಲಿ ಪಾಟಲ್ಲಿ ಏನಾದರೂ ತುಳಸಿ ಹಾಕ್ಕೊಂಡಿದ್ರೆ ಅಲ್ಲಿ ಇರುವ ಮಣ್ಣನ್ನು ಒಂದು 3 ಬಾರಿ ಈ ಥರ ತೊಗೊಂಡ್ಬಿಟ್ಟು ಸ್ವಾಮಿ ಮುಂದೆ ಇಟ್ಬಿಟ್ಟು 21 ದಿನ ಪೂಜೆ ಮಾಡಿ. ಭೂವರ ಸ್ವಾಮಿಯ ಫೋಟೋ ಇದ್ದರೆ ಪರವಾಗಿಲ್ಲ, ಇಲ್ಲದೆ ಹೋದರೆ ಹಾಗೆ ಮಣ್ಣು ಮತ್ತು ಇಟ್ಟಿಗೆಯನ್ನು ಇಟ್ಬಿಟ್ಟು ತುಳಸಿ ಗಂಧ ಮತ್ತು ತುಳಸಿಯನ್ನು ಇಟ್ಬಿಟ್ಟು ದಿನ ಬೆಳಗ್ಗೆ ಆ್ಯಸ್ ಯೂಶ್ವಲ್ ನೀವು ಪೂಜೆ ಮಾಡ್ತೀರಲ್ಲ ಹಾಗೆ 21 ದಿನ ಭೂವರ ಸ್ವಾಮಿಯನ್ನು ಕೂಡ ಪೂಜೆ ಮಾಡಿ. ಬರುವ ಶುಕ್ರವಾರ ಭೂವರಹ ಜಯಂತಿ ಇರೋದರಿಂದ ಅವತ್ತಿನ ದಿನ ನೀವು ಈ ಪೂಜೆಯನ್ನು ಪ್ರಾರಂಭ ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಅಲ್ಲದೆ ಹೋದರೆ ಬೇರೆ ಯಾವ ದಿನನಾದರೂ ನಿಮಗೆ ಅನುಕೂಲವಾದಂತಹ ದಿನದಲ್ಲಿ ಪ್ರಾರಂಭ ಮಾಡಿ. ಮತ್ತು ಯಾರು ಇನ್ನೂ ಸ್ವಲ್ಪ ಸಮಯ ಇದೆ ಅಂತ ಇದೆಯೇ ಅವರೆಲ್ಲನೂ ಕಲ್ಲಹಳ್ಳಿ, ವರಹ ಕಲ್ಲಹಳ್ಳಿ, ಮಂಡ್ಯ ಡಿಸ್ಟ್ರಿಕ್ಟ್, ಅಲ್ಲಿಗೆ ಹೋಗ್ಬಿಟ್ಟು ಬನ್ನಿ, ಈ ಪೂಜೆಯನ್ನು ಮುಗಿಸ್ಬಿಟ್ಟು ಹೋಗ್ಬಿಟ್ಟು ಬನ್ನಿ. ಇಲ್ಲ ಅಂದರೆ ಈ ಪೂಜೆ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನೀವು ಹೋಗ್ಬಿಟ್ಟು ಬಂದರೆ ಅಲ್ಲಿ ಇಟ್ಟಿಗೆ ಕೊಡ್ತಾರೆ, ನೀವು ನಿಮಗೆ ಅದನ್ನು ಇಟ್ಟು ಕೂಡ ಈ ರೀತಿ ನೀವು ಪೂಜೆ ಮಾಡ್ಬೋದು. ಎಲ್ಲರಿಗೂ ಆ ಭೂವರಾಹ ಸ್ವಾಮಿ ಪ್ರಗತಿಯನ್ನು ಕೊಡಲಿ, ನಿಮ್ಮ ಮನಸ್ಸಿನ ಇಚ್ಛೆಗಳು ಈಡೇರಲಿ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.